ನನ್ನ ಹೆಸರು ರಾಜೇಶ್ ಅಂತ ನಾನು ಬಿವಿ ಪಂಡಿತರ ಮೊಮ್ಮಗ ಆಗಬೇಕು ಈ ಕಳೆದ ಒಂದು 20 ವರ್ಷದಿಂದ ನಾನು ಇಲ್ಲಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀನಿ ನಂದು ಸ್ವಲ್ಪ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಹೆಚ್ಚಿಗೆ ನಾನು ಇಲ್ಲಿ ಇದು ಪ್ರಾಡಕ್ಟ್ಸ್ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಲಿ ಅಥವಾ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋದರಲ್ಲಾಗಲಿ ಅದರಲ್ಲಿ ನಾನು ಕಾರ್ಯ ನಿಭಾಯಿಸಿಕೊಂಡು ಬರ್ತಾ ಇದ್ದೀನಿ ಇವಾಗ ಕೊಟ್ಟಿರುವಂತ ಜವಾಬ್ದಾರಿ ಏನು ಅಂದ್ರೆ ಮುಂಚೆ ಯಾವ ರೀತಿ ನಮ್ಮದು ಮಾರ್ಕೆಟ್ ಎಕ್ಸ್‌ಪ್ಯಾನ್ಷನ್ ಆಗಿತ್ತು ಇಡಿ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಅದು ಯಾವುದೋ ನಾನಾ ಕಾರಣಗಳಿಂದ ಕಮ್ಮಿ ಆಗಿಬಿಟ್ಟಿತ್ತು ಕಳೆದ ಕೆಲವು ವರ್ಷಗಳಲ್ಲಿ ಅದನ್ನ ಮತ್ತೆ ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು ನಾವು ಆ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಒಂದೇ ಆಸೆ ಯಾಕೆಂದ್ರೆ ಬಿವಿ ಪಂಡಿತರು ಆಗಿನ ಕಾಲದಲ್ಲಿ ಇಡಿ ರಾಜ್ಯದಲ್ಲಿ ಮತ್ತೆ ಇಡಿ ದೇಶದಲ್ಲಿ ಅವರ ಹಲ್ಪುಡಿನ ಮಾರಿದ್ದು ನಿಜ ಕೆಲವು ಸಲ ಸಿಂಗಾಪುರ್ಗೂ ಹೋಗಿತ್ತು ಲಿಟಲ್ ಇಂಡಿಯಾ ಅಂತ ಅಲ್ಲಿ ಒಂದು ಜಾಗ ಇತ್ತು ಅಲ್ಲೂ ಕೂಡ ನಮ್ಮ ಹಲ್ಪುಡಿ ಮಾರಾಟ ಆಗ್ತಾ ಇದ್ದಿದ್ದು ನಿಜ ಬೇರೆ ಬೇರೆ ರಾಜ್ಯಗಳಲ್ಲೂ ನಮ್ದು ಸಾಕಷ್ಟು ಪ್ರಚಾರ ಇತ್ತು ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಲ್ಲೂ ನಮ್ದು ಸಾಕಷ್ಟು ನಮ್ಮ ಔಷಧಿಗಳು ಹೋಗ್ತಾ ಇತ್ತು ಹಲ್ಪುಡಿ ಜೊತೆಗೆ ಆದ್ರೆ ಯಾವುದೋ ಕಾರಣಗಳಿಂದ 10-15 ವರ್ಷ ಸ್ವಲ್ಪ ತಗ್ಬಿಟ್ಟಿತ್ತು ಕಮ್ಮಿ ಆಗಿತ್ತು ಅದನ್ನ ಮತ್ತೆ ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೊರಟಿದೀವಿ ನಮ್ದು ಏನ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆಯೋ ಅದನ್ನು ಕೂಡ ಒಂದು ಎಕ್ಸ್‌ಪ್ಯಾನ್ಷನ್ ಮಾಡಬೇಕು ಅಂತ ಇದೀವಿ ಆ ಎಕ್ಸ್‌ಪ್ಯಾನ್ಷನ್ ದಾರಿಯಲ್ಲಿ ಒಂದು ಹೊಸ ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹೊಸ GMP ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತಾರೋ ಅದನ್ನ ಅಳವಡಿಸಿಕೊಂಡು ಅದನ್ನ ಅದೇ ಒಂದು ರೀತಿ ನೀತಿಯಲ್ಲಿ ಮತ್ತೆ ಆಯುಷ್ ಡಿಪಾರ್ಟ್ಮೆಂಟ್ ಹೇಳುವಂತ ರೀತಿ ನೀತಿಗಳನ್ನ ನಿಭಾಯಿಸಿ ಆ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ತಯಾರಿಕೆ ಮಾಡ್ತಾ ಇದೀವಿ ಆ ಹೊಸ ಯೂನಿಟ್ ಅಲ್ಲಿ ನಾವು ಹೆಚ್ಚಿಗೆ ಇಲ್ಲಿ ಏನು ಉತ್ಪತ್ತಿ ಮಾಡ್ತಾ ಇದೀವೋ ಅದಕ್ಕಿಂತ ಒಂದು 5ರಷ್ಟು ಜಾಸ್ತಿ ಉತ್ಪತ್ತಿ ಮಾಡೋ ನಮ್ಗೆ ಸಾಧ್ಯತೆಗಳಿರುತ್ತೆ ಅದರಿಂದ ನಾವು ಇವಾಗ 5 ಸಲಷ್ಟು ನಾವು ಏನ್ ಜಾಸ್ತಿ ಮಾಡ್ಕೋತೀವೋ ಅದನ್ನ ಮಾರ್ಲಿಕ್ಕೆ ನಮ್ಗೆ ಒಂದು ದಾರಿ ಬೇಕು ಸದ್ಯದಲ್ಲಿ ನಾವೇನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಆ ಡಿಸ್ಟ್ರಿಬ್ಯೂಷನ್ ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ಸ್ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಸ್ ಇಂದ ರಿಟೇಲರ್ ಹೋಗ್ತಾ ಇದೆ ಆ ಪ್ರಕಾರ ಇಡೀ ಕರ್ನಾಟಕ ನಾವು ಕವರ್ ಮಾಡಿದೀವಿ ಆದರೂ ಸಹ ಸಾಕಷ್ಟು ಕರ್ನಾಟಕದಲ್ಲೇನೆ ನಮ್ಗೆ ಸ್ಕೋಪ್ ಇದೆ ಬೆಳೆಸೋದಕ್ಕೆ ಸ್ಕೋಪ್ ಇದೆ ಮತ್ತೆ ಹೆಚ್ಚಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸುಮಾರು ಗ್ರಾಮಗಳಲ್ಲಿ ನಾವು ಇರೋದೇನೆ ಮರ್ತು ಬಿಟ್ಟಿದ್ದಾರೆ ಜನ ಅದು ಯಾತಕ್ಕೆ ಅಂದ್ರೆ ಆ ಒಂದು ಗ್ಯಾಪ್ ಬಂದ್ಬಿಟ್ಟು ಈ ಬಿವಿ ಪಂಡಿತರದ ಕಂಪನಿ ಇದೆಯಾ ನಂಜನಗೂಡು ಹಲ್ಪುಡಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ಎಲ್ಲಾರ ಮನಸ್ಸಲ್ಲೂ ಇದನ್ನ ನಾವು ಬೇರೆ ಬೇರೆ ಗ್ರಾಮಗಳನ್ನ ನಮ್ಮ ಪದಾರ್ಥಗಳನ್ನ ತಲುಪಿಸಿ ಅವರಲ್ಲಿ ಆ ವಿಶ್ವಾಸ ತಿರುಗಿ ಪಡಿಬೇಕು ಅಂತ ಹೊರಟಿದೀವಿ ಸೊ ನಿಮ್ಮ ಎಲ್ಲ ಸಹಕಾರಗಳು ಇದ್ರೆ ಖಂಡಿತವಾಗ್ಲೂ ನಾವು ಮತ್ತೆ ನಾವು ಮುಂಚೆ ಏನ್ ಮಟ್ಟದಲ್ಲಿ ಇದ್ವೋ ಆ ಮಟ್ಟಕ್ಕೆ ತಿರುಗಿ ಬರ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ